मोफत वाटप करण्यात येणारे हजारो किट अनाधिकृत द्या जमा करून ठेवल्याचा आरोप सरला प्रसादपती यांनी केला। 15 सप्टेंबर रोजी देण्यात आलेले हजारो किट जुने बेळगाव नाक्याजवळील साई भवन येथे जमा करून ठेवण्यात आल्याचा आरोप सरला सातपती यांनी केला आहे। ह्या घटनेची चौकशी केली असता वाटप करण्यात येणार असल्याचे सांगण्यात आले, पण ते एक्सपायर्ड झाले असे विचारले असता त्यांच्याजवळ कोणतेही उत्तर नव्हते। ಈಗ ಸೆಪ್ಟೆಂಬರ್ 15ನೇ ತಾರೀಖು ರೀ ಇದು ಹಳಿ ಬೆಳಗಾವ್ ನಾಕಾದ ಬಳಿ ಇರುವಂತ ಸಾಯಿ ನಗರದ ಸಾಯಿ ಭವನದೊಳಗೆ ಅಕ್ರಮವಾಗಿ ಇದು ಇದರದು ಕಾರ್ಮಿಕ ಇಲಾಖೆಯಿಂದ ಬಂದಂತ ಕಿಟ್ಗಳನ್ನ ಸಂಗ್ರಹ ಮಾಡಲಾಗಿತ್ತು ರೀ। ಮಾಡಿದ್ದನ್ನ ಮಾಡಿತ್ತು, ಅದು 3 ತಿಂಗಳ ಹಿಂದಿಂದನ ಅಲ್ಲಿ ಸಂಗ್ರಹ ಮಾಡಿತ್ತು ಅಂತ ಹೇಳಿ ನಮಗೆ ಮಾಹಿತಿ ಇತ್ತು ರೀ। ಆದ್ರೆ ಏನಂತಂದ್ರೆ ಆಮೇಲೆ ಅದನ್ನ ಬೇರೆ ಬೇರೆ ಬಿಜೆಪಿ ಕಾರ್ಯಕರ್ತರ ಮನೆಗೆ ಎಲ್ಲ ಹೋಗೋಗ ಮುಟ್ಟಿಸಾಕತ್ತಿದ್ರು ರೀ। ಅದನ್ನ ನಾವು ನಾರಾಯಣ ಕಾಮಕರ ಅವರ ಮನೆಯಲ್ಲಿ ಚೌಡಿಗಲ್ಲಿಯಲ್ಲಿ ಇರುವಂತ ನಾರಾಯಣ ಕಾಮಕರ ಅವರ ಮನೆಯಲ್ಲಿ ಇದು ದಾಸ್ತಾನ ಆಗೇತಿ ಅಂತ ಹೇಳಿ ಅದೊಂದು ಮಾಹಿತಿ ಮೇಲೆ ನಾವು ಅಲ್ಲಿ ನಾರಾಯಣ ಕಾಮಕರ ಅವರ ಮನೆಗೆ ಹೋಗಿ ನೋಡಿದೀವಿ ರೀ। ಅಲ್ಲೆಲ್ಲ ಡೇಟ್ ಬಾರ್ ಆಗಿರುವಂತ ಫುಡ್ ಕಿಟ್ಗಳು ಸಾವಿರಾರು ಇದ್ದು ರೀ, ಒಂದು 1.5-2 ಸಾವಿರ ಕಿಟ್ಗಳು ಅವ್ರ ಮನೆಯಾಗ ಇದ್ದು ರೀ। ಅದನ್ನ ಅದನ್ನ ನೋಡಿ ನಾವು ಇದನ್ನ ಹಿಂಗ ಫುಡ್ ಕಿಟ್ನ ನಾವು ಕಾರ್ಮಿಕರಿಗೆ ಹಂಚಾತೀವಿ, ಇದು ಯಾಕೆ ಹಂಚ ಎದಕ್ಕೆ ಇಟ್ಟೇರಿ ಏನಂತ ಕಾರ್ಮಿಕರಿಗೆ ಹಂಚಾಕ ಬಡವ್ರಿಗೆ ಹಂಚಾಕ ಅಂತ ಹೇಳಿದ್ರಿ। ಇದು 3 ತಿಂಗಳ ಹಿಂದನ ಬಂದಂತ ಕಿಟ್ಗಳನ್ನ ಅವ್ರು ಯಾವುದು ಹಂಚಾಣಿಕೆ ಮಾಡ್ದನ ಲಾಕ್ಡೌನ್ ಸಂದರ್ಭ ಎರಡನೇ ವೇವ್ ಲಾಕ್ಡೌನ್ ಸಂದರ್ಭದೊಳಗೆ ಕೊಟ್ಟಂತ ಫುಡ್ ಕಿಟ್ಗಳನ್ನ ಹಂಗ ಇಟ್ಕೊಳ್ಳೋದಲ್ದ ಮತ್ತೆ ಅದು ಡೇಟ್ ಬಾರ್ ಆಗಿರೋದನ್ನ ಹಂಚ್ತೀವಿ ಅಂತ ಹೇಳಿದ್ರಿ। ಅದನ್ನ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ರಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ, ಇಲಾಖೆ ಮಾಡಿದ್ರು ಮಾಡಿದ್ರು ಸಹಿತ ಅವರು ಇನ್ನು ಮಟ್ಟ ಯಾವುದೇ ಕ್ರಮ ಕೈಗೊಂಡಿಲ್ಲ ರೀ, ಕ್ರಮ ಕೈಗೊಂಡಿಲ್ಲ। ಅದರ ಜೊತೆಗೆ ನಾವು ಇವತ್ತ ಬೆಳಿಗ್ಗೆ ನಮಗೆ ಮಾಹಿತಿ ಬಂತ್ರಿ ಇದು ಕಾರ್ಮಿಕ ಇಲಾಖೆ ಫುಡ್ ಕಿಟ್ಗಳನ್ನ ಅದರೊಳಗಿರೋ ಡೇಟ್ ಬಾರ್ ಆಗಿರೋ ವಸ್ತು ಸಹಿತವಾಗಿ ಅದನ್ನ ಮರ ಇದು ಮಾಡಾಕತ್ತಾರ ಅಂತ ಹೇಳಿ ಯಾಚಿ ತಕರಾರ್ ಶಾಪುರ್ ಪೊಲೀಸ್ ಸ್ಥಾನಕಾತ್ ಕರ್ನಾಟ ಗೆಲೆ ಅಸ್ತಾ ತಂಚಾ ತೋ ಪೊಲೀಸಾ ಮಧ್ಯೆ ವಾದ ವಿವಾದ ಜಾಲೆ। ಪೊಲೀಸರ ಮೇಲೆ ಅಲಿಗೇಷನ್ ಮಾಡೋದೇ ನಿಮ್ ಉದ್ದೇಶ। ಟಿವಿ ಬ್ಯೂರೋ ನ್ಯೂಸ್ ಸುಧೀರ್ ಸಂಭಾಜಿ ಸೋಬತ್ ಇರ್ಫಾನ್ ಅಫ್ತಾರ್।